ಇಡೀ ದೇಶವೇ ಸ್ವಚ್ಛ ಭಾರತ ಯೋಜನೆಗೆ ಬದ್ಧವಾಗಿದ್ದು ಎಲ್ಲೆಡೆ ಸ್ವಚ್ಛತಾ ಕಾರ್ಯಗಳು ಕೂಡ ನಡೆಯತಾ ಇದೆ. ಆದರೆ ಈ ಪ್ರದೇಶಕ್ಕೆ ಸ್ವಚ್ಛತೆ ಅನ್ನೋದೇ ಮರೀಚಿಕೆಯಾಗಿಬಿಟ್ಟಿದೆ. ಇಲ್ಲಿ ಕಸದ ರಾಶಿಯಿಂದ ಈ ಪ್ರದೇಶದ ಜನತೆಗೆ ರೋಗ ಭೀತಿಯ ಆತಂಕ ಎದುರಾಗಿದೆ. ಅಷ್ಟಕ್ಕೂ ಈ ಸಮಸ್ಯೆ ಇರೋದು ಎಲ್ಲಿ ಅಂತೀರಾ? ಹಾಗಾದ್ರೆ ಈ ರಿಪೋರ್ಟ್ ನೋಡಿ. ಒಂದೆಡೆ ರಸ್ತೆಯುದ್ದಕ್ಕೂ ರಾಶಿ ಬಿದ್ದಿರೋ ಕಸ ತ್ಯಾಜ್ಯ, ಇನ್ನೊಂದೆಡೆ ಸಾಂಕ್ರಾಮಿಕ ರೋಗ ಭೀತಿಯ ಆತಂಕದಲ್ಲಿರೋ ಜನತೆ, ಮತ್ತೊಂದೆಡೆ ಮೂಗು ಮುಚ್ಚಿಕೊಂಡು ಓಡಾಡುವ ವಾಹನ ಸವಾರರು. ಈ ದೃಶ್ಯ ಕಂಡು ಬಂದಿದ್ದು ಮಂಗಳೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜೋಕಟ್ಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಹೌದು, ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿಯ ಜನತೆ ಸಾಂಕ್ರಾಮಿಕ ರೋಗ ಭೀತಿಯ ಆತಂಕದಲ್ಲಿದ್ದಾರೆ. ಇದಕ್ಕೆ ಕಾರಣ ರಸ್ತೆಯುದ್ದಕ್ಕೂ ರಾಶಿ ಬಿದ್ದಿರೋ ಕಸದ ರಾಶಿ. ಕೇವಲ ಕಸ ರಾಶಿ ಹಾಕೋದು ಮಾತ್ರವಲ್ಲದೆ ಆ ಕಸದ ರಾಶಿಯನ್ನ ಅಲ್ಲೇ ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ. ಇದರಿಂದ ವಾಯು ಮಾಲಿನ್ಯ ಉಂಟಾಗ್ತಾ ಇದ್ದು ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರ್ತಾ ಇದೆ. ಎಲ್ಲಿಂದಲೋ ಇಲ್ಲಿ ಕಸ ಹಾಗೂ ತ್ಯಾಜ್ಯದ ರಾಶಿಯನ್ನ ತಂದು ಸುರಿತಾ ಇದ್ದಾರೆ. ಇದು ರಸ್ತೆಯುದ್ದಕ್ಕೂ ಹರಡಿ ವಾಹನ ಸಂಚಾರಕ್ಕೂ ಅಡ್ಡಿಯಾಗ್ತಾ ಇದೆ. ಇದು ಬೈಕಂಪಾಡಿ ಕೈಗಾರಿಕಾ ಪ್ರದೇಶಕ್ಕೆ ಹಾದು ಹೋಗಿ ಬಜ್ಪೆಗೆ ಸೇರುವ ರಸ್ತೆಯಾಗಿದ್ದು ಈ ರಸ್ತೆ ಅಗಲೀಕರಣಕ್ಕೆ ಸರ್ಕಾರದಿಂದ ಅನುದಾನ ಕೂಡ ಬಿಡುಗಡೆಯಾಗಿದೆ. ಕೂಡಲೇ ಇಲ್ಲಿನ ತ್ಯಾಜ್ಯಕ್ಕೆ ಮುಕ್ತಿ ನೀಡಬೇಕೆನ್ನುವುದು ಇಲ್ಲಿನ ಸ್ಥಳೀಯರ ಒತ್ತಾಯವಾಗಿದೆ. ಜೋಕಟ್ಟೆ ಗ್ರಾಮ ಪಂಚಾಯತಿಯವರು ಈ ತ್ಯಾಜ್ಯ ವಸ್ತುಗಳನ್ನು ಇಲ್ಲಿ ತಂದು ರಸ್ತೆ ಮಧ್ಯದಲ್ಲಿ ಸುರಿತಾರೆ. ಇದು ರಸ್ತೆ ಅಂದರೆ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಿಂದ ಹಾದು ಹೋಗಿ ಬಜ್ಪೆಗೆ ಸೇರುವಂಥ ರಸ್ತೆ. ಇಲ್ಲೆಲ್ಲಿ ಮನೆ ಇಲ್ಲ, ಇವರು ರಸ್ತೆಯಲ್ಲಿ ತಂದು ತುರಿತಾರೆ. ತಂದು ತುರಿದಾಗ ದೊಡ್ಡ ದೊಡ್ಡ ಕಾಯಿಲೆಗಳು ಇದರಿಂದ ಬರುವಂಥ ಸಾಧ್ಯತೆ ಇದೆ. ಪಕ್ಕದಲ್ಲೇ ಹರಿಯುವ ನದಿ ಇದೆ ಇಲ್ಲಿ, ಅದರಲ್ಲಿ ಫುಲ್ಲು ತ್ಯಾಜ್ಯ ಬಿದ್ದು ಕಲುಷಿತಗೊಂಡಿದೆ. ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಬೇಕಂತೇಳಿ ಮಾನ್ಯ ಮೀಡಿಯಾದ ಪ್ರಕಾರ, V4 ನ್ಯೂಸ್ನ ಪ್ರಕಾರ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇದರ ಬಗ್ಗೆ ಕ್ರಮ ವಹಿಸಬೇಕಂತ. ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಹರಿಯುವ ನದಿಯೊಂದಿದ್ದು ನೀರು ಸಂಪೂರ್ಣ ಕಲುಷಿತಗೊಂಡಿದೆ. ಇದರಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಕೂಡ ಎದುರಾಗಿದೆ. ಬಗ್ಗುಂಡಿ, ನಮ್ಮ ಬಗ್ಗುಂಡಿ ಕೆರೆ ಬಂದ ಆ ಇತಿಹಾಸ ಪ್ರಸಿದ್ಧವಾದ ಬಗ್ಗುಂಡಿ ಕೆರೆ ಉಂಟು. ಆ ಕೆರೆಕ್ಕೆ ಈ ನೀರು, ಆ ಕೆರೆ ತಾನೆ ಒಂದು ಸೆಲೆ ಏನಿರ್ತದೆ. ಆದರೆ ಈ ಈ ನೀರು ಆ ನೀರಿಗೆಲ್ಲ ಅಲ್ಲದ ಲಿಂಕ್ ಆದ ಉಪ್ಪನಂದನ ಆ ಈ ಆದಂಜಿ ಪ್ರಸಿದ್ಧ ಬಗ್ಗುಂಡಿ ಕೆರೆದ ನೀರು ಹಾಲು ಮಲ್ಕೊಂಡು ಬಂದು ಈ ವ್ಯವಸ್ಥೆ ನಡ್ತದೆ. ಮುಂದೇ ಆಯ್ನಾತು ಬೇಗ ನೆತ್ತ ಪಿರಾವುಡು ಈ ವ್ಯವಸ್ಥೆ ಮಲ್ಪಣಕ್ಕೆ ಏರು ಉಳ್ಳೇರ ಮಕ್ಕಳ ಮೇತ್ತು ಹೆಚ್ಚಿನ ಕ್ರಮ ತೆಗೆದು ಬಂದು ಸಾರ್ವಜನಿಕರ ಪಡೆದ ಕುಡುಂಬರು. ಇನ್ನು ಇತಿಹಾಸ ಪ್ರಸಿದ್ಧ ಬಗ್ಗುಂಡಿ ಕೆರೆ ಕೂಡ ಇಲ್ಲಿದ್ದು ಈ ಕೆರೆಯನ್ನ ಹಾಳು ಮಾಡಬೇಕೆಂಬ ದೃಷ್ಟಿಯಿಂದ ಇಲ್ಲಿ ಕಸ ತ್ಯಾಜ್ಯಗಳನ್ನ ಸುರಿಯಲಾಗ್ತಾ ಇದೆ ಅನ್ನೋ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಕೂಡಲೇ ಈ ಸಮಸ್ಯೆಯ ಕಡೆಗೆ ಗಮನ ಹರಿಸಿ ಇದಕ್ಕೆ ಮುಕ್ತಿ ನೀಡಿ ಅನ್ನೋದು ಇಲ್ಲಿಯ ಸ್ಥಳೀಯರ ಆಗ್ರಹವಾಗಿದೆ. ಒಟ್ಟಿನಲ್ಲಿ ಈ ಕಸ ತ್ಯಾಜ್ಯ ಸಮಸ್ಯೆಯಿಂದಾಗಿ ಈ ಊರಿನ ಜನತೆಯಲ್ಲಿ ಸಾಂಕ್ರಾಮಿಕ ರೋಗ ಭೀತಿಯ ಆತಂಕ ಹೆಚ್ಚಾಗಿದ್ದು, ಇನ್ನಾದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ನೀಡ್ತಾರ ಅನ್ನೋದನ್ನ ಕಾದ್ ನೋಡಬೇಕಿದೆ. ಶರಸಾಲ್ಯಾನ್, V4 ನ್ಯೂಸ್, 24/7, ಮಂಗಳೂರು.